ಶಕ್ತಿ ಶಿವರಾಮ ಕಾರಂತರ ಮೊಮ್ಮಗ ಅಂತ ಹೇಳಿಕೊಂಡು ವ್ಯಕ್ತಿಯೊಬ್ಬ ಮಂಡ್ಯ ಜಿಲ್ಲೆ ಮದ್ದೂರಿನ ಢಾಬಾ ಒಂದರಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿನ ಮೌರ್ಯ ಡಾಬಾದಲ್ಲಿ ಪ್ರಭಾಕರ್ ಕಾರಂತ ಅನ್ನೋ ಹೆಸರಿನ ವ್ಯಕ್ತಿ ತಾನು ಶಿವರಾಮ ಕಾರಂತರ ಮಗಳು, ಕ್ಷಮಾ ಕಾರಂತರ ಮಗ ಅಂತ ಹೇಳ್ತಾ ಇದ್ದಾನೆ. ಶಿವರಾಮ ಕಾರಂತರ ಕುಟುಂಬದ ಎಲ್ಲಾ ವಿವರಗಳನ್ನ ಈತ ಹೇಳ್ತಾನೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಕೆಲಕಾಲ ಉಪನ್ಯಾಸಕರಾಗಿ, ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ನಿರೂಪಕರಾಗಿ ಕೆಲಸ ಮಾಡಿರೋದಾಗಿ ಹೇಳ್ತಾ ಇದ್ದಾನೆ. ಬಳಿಕ ದುನಿಯಾ ವಿಜಯ ಅಭಿನಯದ ಚಂಡ, ಅನಾಥರು ಸೇರಿದಂತೆ 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳನ್ನು ಮಾಡಿದ್ದೀನಿ ಅಂತ ಸಹ ಈ ವ್ಯಕ್ತಿ ಹೇಳ್ತಿದ್ದಾರೆ. ನಿಮ್ಗೆ ಏನಾಗ್ಬೇಕು? ಶಿವರಾಮ ಕಾರಂತ ತಾತ ಅಂದ್ರೆ ಹೇಗೆ? ತಾಯಿ ಅವರ ಮಗಳ ಮಗ. ಅವ್ರ ಮಗಳ ಹೆಸರು ಕ್ಷಮಾ ಕಾರಂತ. ಅದೇ ಹೇಳುದು, ಅದನ್ನೇ ರಿಪ್ರೆಷನ್ ಮಾಡಿ ಮಾಡಿ ಜಾಸ್ತಿ ಆಗಿ ಎಷ್ಟು ಸರಿ ನಿನ್ನೆ ನಾನು ಹೇಳದೆ ಸರಿ. ನೀವು ನಿಮ್ಮ ಕೆಲಸ ಮಾಡಿ ಮಾಡಿದೆ ನಿಜವಾಗಿ. ಈಗ ಏನಾಗುತ್ತೆ ಅಂದ್ರೆ ಇಷ್ಟೇ ಆಗ್ಬೋದು. ನೀವು ನನ್ಗೆ ನೀವು ಪುನರ್ವಸತಿ ಮಾಡಿ ಕೊಡೋದಲ್ಲ, ನಾನು ಎಲ್ಲಿ ಇಲ್ಲಿಂದ ಓಡಿ ಹೋಗ ಮಾಡಿಸ್ತೀವಿ ಅಷ್ಟೇ. ಎಂತ ಇಲ್ಲ ಇಲ್ಲ, ಆಗುದು ನಿಜ. ಅದು ಅವ್ರ ತಾತರ ಮರ್ಯಾದೆ ಕಳೆದೇ ಹಂಗಲ್ವೇ ಇದು. ನಿಮ್ಮ ಮಗ ಟೇಬಲ್ ಒರೆಸ್ಕೊಂಡು ಹೀಗೆ ಮಾಡುದು, ನೀವು ತೋರಿಸೋದು ಅದೆಲ್ಲ ಮರ್ಯಾದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾರಂತರ ಮಗಳಾಗಿರುವಂತಹ ಕ್ಷಮಾ ಕಾರಂತರು ನಮ್ಮೊಂದಿಗಿದ್ದಾರೆ. ಕ್ಷಮಾ ಅವರೇ, ನಿಮ್ಮ ಮಗ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಡಾಬಾದಲ್ಲಿ ಕೆಲಸ ಮಾಡ್ತಿರುವ ಅಂತ ಹೇಳ್ತಿದ್ದಾನೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾನು ಫಸ್ಟ್ ಆಫ್ ಆಲ್ ಕ್ಷಮಾ ರಾವ್, ನಾನು ಕ್ಷಮಾ ಕಾರಂತ ಅಲ್ಲ. ಈಗ ಹೇಳಿ, ನನ್ನ ಮಕ್ಕಳ ಹೆಸರು ನಿಶಾಂತ್ ರಾವ್ ಮತ್ತೆ ಕಾವ್ಯ ರಾವ್. ನನ್ನ ಮೊಮ್ಮಕ್ಕಳ ಹೆಸರು ಅದಿತಿ ಮತ್ತೆ ಅಭಿನಂದ್ ರಾವ್. ಸೊ ಇವ್ರು ಯಾರು ಕ್ಷಮಾ ಕಾರಂತ ಮಗಳು ಹೇಳ್ಕೊಂಡು ಮಗ ಅಂತ ಹೇಳುದು ನನ್ ಗೊತ್ತಿಲ್ಲ. ಆ ಬಗ್ಗೆ ನಾನೇನು ಹೇಳುದು ಯಾರಾದ್ರೂ ಹೇಳ್ತಾ ಬಂದ್ರೆ? ಅಲ್ಲ, ಇವಾಗ ಆ ವ್ಯಕ್ತಿ ಢಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಕಾರಂತರ ಮೊಮ್ಮಗ, ಕ್ಷಮಾ ರಾವ್ ಅವರ ಮಗ ಅಂತ ಹೇಳ್ತಿದ್ದಾರೆ. ಪ್ರಭಾಕರ್ ಕಾರಂತ ಅಂತ ಯಾರನ್ನಾದ್ರೂ ಕೇಳ್ಪಟ್ಟಿದ್ದೀರಾ ನಿಮ್ಮ ಹತ್ತಿರದ ಸಂಬಂಧದಲ್ಲಿ? ಹಾಗಾದ್ರೆ ಇಲ್ಲ ಅಲ್ಲ, ಪ್ರಭಾಕರ ಕಾರಂತ ಅಂತ ಗೊತ್ತಿಲ್ಲ. ನಾನು ಕ್ಷಮಾ ಕಾರಂತ ಅಂತ ಹಾಕ್ತಾ ಇಲ್ಲ ಈಗ. ನಾನು ಕ್ಷಮಾ ರಾವ್, ನನ್ಗೆ ಎರಡು ಮಕ್ಕಳು, ಕಾವ್ಯ ರಾವ್ ಮತ್ ನಿಶಾಂತ್. ಅಲ್ಲ, ಪ್ರಮುಖವಾಗಿ ಆ ವ್ಯಕ್ತಿ ಹೇಳ್ತಿರೋದು ಕಾರಂತರ ಮೊಮ್ಮಗ, ನಾನು ಕಾರಂತರ ಮಗಳ ಮಗ ಅಂತ. ಮಗಳ ಮಗ. ನನ್ನ ಮಗನ ಹೆಸರು ನಿಶಾಂತ್ ರಾವ್ ಅಂತ, ನನ್ನ ಜೊತೆಗೆ ಇದ್ದ. ಕಾವ್ಯನು ನನ್ನ ಜೊತೆಗೆ ಇದ್ದಾಳೆ. ನನ್ನ ಅಣ್ಣನ ಅಣ್ಣ ಮಾತ್ರ ಉಲ್ಲಾಸ್ ಕಾರಂತ್, ಅವನಿಗೆ ಒಂದು ಮಗಳು ಮಾತ್ರ ಇದ್ದಾಳೆ, ಒಂದು ಮೊಮ್ಮ. ಸೊ ಇದು ಯಾರೋ ಕತೆ ಮಾಡ್ಕೊಂಡು ಹೇಳ್ತಾ ಬಂದ್ರೆ ನಾವೇನು. ಅಲ್ಲ, ಕಾರಂತರಿಗೆ ಎಷ್ಟು ಜನ ಮೊಮ್ಮಕ್ಕಳು? ಕ್ಷಮ ಅವ್ರೆ, ಮೊಮ್ಮಕ್ಕಳು ನನಗೆರಡು, ಅದಿತಿ ಮತ್ತೆ ಕಾರಂತರ ಮೊಮ್ಮಕ್ಕಳು ಕಾವ್ಯ ಮತ್ತೆ ನಿಶಾಂತ್ ಇಬ್ರು, ಮತ್ತೆ ಉಲ್ಲಾಸ್ ಕಾರಂತರ ಮಗಳು ಕೃತಿ ಕಾರಂತ್, ನಮ್ಮ ಅಕ್ಕ ಮಾಲವಿಕಾ ಕಪೂರ್ ಅಂತ, ಅವರು ಮದ್ವೆ ಆದ್ಮೇಲೆ ಕಪೂರ್ ಅಂತ, ಅವರಿಗೆ ಶರದ್ ಮತ್ತು ಸ್ವಪ್ನ ಅಂತ ಎರಡು. ನಾವು ಒಟ್ಟು ಕಾರಂತರಿಗೆ 5 ಜನ ಮೊಮ್ಮಕ್ಕಳು. ಅಲ್ಲ, ಕಾರಂತರ ಸೋದರ ಸಂಬಂಧಿ ಮಗ ಆಗಿರಬಹುದಾ? ಪ್ರಭಾಕರ್ ಕಾರಂತ ಅಂತ ಯಾವತ್ತಾದ್ರೂ ಕೇಳಿದ್ರ? ಪ್ರಭಾಕರ್ ಕಾರಂತ ಅಂತ ಒಬ್ಬರು ಕಸಿನ್ ಇದ್ರು ಇದ್ದಾರೆ ನಮ್ಗೆ. ಅವರು ಶಂಕರ್ ನಾರಾಯಣ ಕಾರಂತರ ಮಗ. ಅವರು ಬಾಂಬೆಯಲ್ಲಿ ಎಲ್ಲ ಇದ್ರು ಸೈಂಟಿಸ್ಟ್. ಅವರ ಕಾಂಟ್ಯಾಕ್ಟ್ ನನ್ಗೆ ಇಲ್ಲ. ಅಲ್ಲ, ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ನಾನು 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ಪಾತ್ರನ ನಿಭಾಯಿಸಿದೀನಿ, ಜೊತೆಗೆ ಸಾಕಷ್ಟು ಕೆಲಸ ಮಾಡಿದೀನಿ. ಅಲ್ಲದೆ ಕಾರಂತರ ವಂಶದ ಕುಡಿ ಅನ್ನೋದು ಇವರ ಮುಖ್ಯವಾದಂತ ಮಾತು. ಅವ್ರು ಯಾರಂತಲೇ ಗೊತ್ತಿಲ್ಲ ಅಲ್ಲ, ಮತ್ತೆ ನಾನು ಕ್ಷಮಾ ಕಾರಂತ ಅಂತಲೂ ಹಾಕ್ತಾ ಇಲ್ಲ. ಓಕೆ, ಧನ್ಯವಾದ ಕ್ಷಮಾ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕೆ. ಕಾರಂತರ ಮೊಮ್ಮಗ ನಾನು, ಈಗಾಗಲೇ 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ನಿಭಾಯಿಸಿದ್ದೀನಿ. ದುನಿಯಾ ವಿಜಯ, ಚಂಡ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಜೊತೆಗೆ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಕೆಲಕಾಲ ನಾನು ಉಪನ್ಯಾಸಕನಾಗಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಕ್ಷಮಾ ರಾವ್ ಕಾರಂತರ ಪುತ್ರಿ ಈಗ ನಮ್ಮ ಜೊತೆ ಮಾತಾಡಿದ್ರು, ಆ ರೀತಿ ಯಾವ ವ್ಯಕ್ತಿನೂ ನಾವು ನೋಡಿಲ್ಲ. ಬಹುಶಃ ಬೇರೆ ಕಾರಣದಿಂದಾಗಿ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಕ್ಷಮಾ ಅವರ ಮಾತು.